ಬಿಜೆಪಿಯ ವಿಜಯ್ ಪುಟ್ಟಸ್ವಾಮಿ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಜಟಾಪಟಿ ಮುಂದುವರೆದಿದೆ. ಸಿಎಂ ವಿರುದ್ಧ ಭೂ ಅಕ್ರಮದ ಆರೋಪ ಹೊರಿಸಿ ನಿನ್ನೆ ಎಸಿಬಿಗೆ ದೂರು ನೀಡಿದ್ದ ಪುಟ್ಟಸ್ವಾಮಿ ಇಂದು ಕೂಡ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರೆ ಈತ ಬಿಎಸ್ವೈ ವಿರುದ್ಧ ಎಸಿಬಿಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಮುಖ್ಯಮಂತ್ರಿಗಳು ಬರೆದಿರೋ ಲೆಟರ್ಗಳನ್ನು ಹಾಕಿದ್ದೇನೆ ಮತ್ತು ಕಾನೂನು ಒಪಿನಿಯನ್ ಹಾಕಿದ್ದೇನೆ ಮತ್ತೆ ಎಲ್ಲ ಪ್ರೊಸೀಡಿಂಗ್ಸ್ ಅಫಿಷಿಯಲ್ ಪ್ರೊಸೀಡಿಂಗ್ಸ್ನು ಹಾಕಿದ್ದೇನೆ. ಇದನ್ನು ಇದು ಭೂಪ್ ಸಂದ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈ ಎರಡನ್ನೂ ಸಹ ತಮ್ಮ ಸಮ್ಮುಖದಲ್ಲೇ ಒಂದು ಕವರ್ಗೆ ಹಾಕ್ತಾ ಇದ್ದೀನಿ. ಇದು ಬಿಜೆಪಿ ನಾಯಕ ಬಿಜೆ ಪುಟ್ಟಸ್ವಾಮಿ ಹಾಗೂ ಸಿಎಂ ನಡುವಿನ ಸಮರದ ಮುಂದುವರಿದ ಭಾಗ. ಕೇತಮಾರನಹಳ್ಳಿ ಹಾಗೂ ಭೂಪಸಂದ್ರ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ನಿನ್ನೆಯಷ್ಟೇ ಬಿಜೆ ಪುಟ್ಟಸ್ವಾಮಿ ನೇತೃತ್ವದ ಬಿಜೆಪಿ ನಾಯಕರು ಎಸಿಬಿಗೆ ದೂರು ನೀಡಿದ್ರು. ಆದರೆ ಸಿಎಂ ಸುಳ್ಳು ಆರೋಪಕ್ಕೆ ಬೆದರಲ್ಲ, ಆರೋಪ ಸಾಬೀತುಪಡಿಸೋ ದಾಖಲೆಗಳಿದ್ರೆ ನೀಡಲಿ ಅಂತ ಸವಾಲು ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಇಂದು ಮಾಜಿ ಸಚಿವ ಬಿಜೆ ಪುಟ್ಟಸ್ವಾಮಿ ಸುದ್ದಿಗೋಷ್ಠಿ ಕರೆದು ದಾಖಲೆಗಳನ್ನ ತೋರಿಸಿ ಅಲ್ಲಿಂದಲೇ ವಿಧಾನಸೌಧದಲ್ಲಿರುವ ಸಿಎಂ ಕಚೇರಿಗೆ ದಾಖಲೆಗಳನ್ನ ಕಳುಹಿಸಿಕೊಟ್ರು. ಈ ಭೂಗಳ್ರಿಗೆ ಸಪೋರ್ಟ್ ಮಾಡಕ್ಕೆ ಸರ್ಕಾರ ಇರೋದು, ಮುಖವಾಡ ಹಾಕೊಂಡು ನಾಟಕ ಮಾಡ್ತೀರಾ? ಮುಖವಾಡದಲ್ಲಿ ನಾನೇನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಮುಖವಾಡ ಬೇಡ, ಮುಖವಾಡ ಬಿಚ್ಚಿಟ್ಟಾಗಿದೆ, ಒಪ್ಕೊಳ್ಳಿ, ನನ್ನ ಮುಖವಾಡ ಬಿಚ್ಚೋಯಿತು ಅಂತ ಒಪ್ಕೊಳ್ಳಿ ನೀವು 6 ಕೋಟಿ ಜನದ ಮುಂದೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೆ. ಹೀಗೆ ಸಿಎಂ ವಿರುದ್ಧ ದಾಖಲೆಗಳ ಸಮೇತ ಇತ್ತ ಪುಟ್ಟಸ್ವಾಮಿ ವಾಗ್ದಾಳಿ ನಡೆಸಿದರೆ ಅತ್ತ ಎಸಿಬಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹಾಗೂ ಮಕ್ಕಳ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಮರ ಜೋರಾಗಿದ್ದು ಎಸಿಬಿಯಲ್ಲಿ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇವೆ. ಇದರಲ್ಲಿ ಯಾರ್ಯಾರು ಕೇಸ್ನಲ್ಲಿ ಫಿಟ್ ಆಗ್ತಾರೋ ಕಾದು ನೋಡಬೇಕಿದೆ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.